नमस्कार वीक्षकरे रिव्यू चानल के स्वागत नानु सौख्य गांवकर सिद्रामय्य हिजाब विचार शिरवस्त्र हिजाब के होलिके आक्रोश के गुरी आता है कई पाड़ी कारण तल्लन सृष्टिया एलू गोतिरोदे केपीसीसी स्ट्रिक्ट आदेश होरडिसिदे नायकरू कूड़ा सिद्रामय्यनवर स्टेटमेंटन समर्थने माड्कोळ्ळबारदु अंतर कायदुकोळ्ळबेकु सिद्रामय्यनवरिंद ई विचारक्के संबंधपट्टंते टीवी डिस्कशन संबंधपट्टंते यारू भागी आगबारदु अंत सो ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಏಕಾಂಗಿಯಾಗಿದ್ದಾರೆ ಸಿಕ್ಕಾಪಟ್ಟೆ ಸಿಟ್ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಮತ್ತು ಇತರ ನಾಯಕರ ವರ್ತನೆಯ ಬಗ್ಗೆ ಯಾಕಿಷ್ಟು ದೊಡ್ಡ ವಿಚಾರ ಆಯಿತು ಸಿದ್ದರಾಮಯ್ಯನವರು ಮಹಾಪರಾಧ ಮಾಡಿದ್ದಾರೆ ಅನ್ನೋ ತರ ವರ್ತನೆ ಆಗ್ತಿರೋದು ಯಾಕೆ ಅವರ ವಿರುದ್ಧ ಎಲ್ಲಾ ಕಾಂಗ್ರೆಸ್ಸಿಗರು ಸಿಟ್ಟಾಗಿರೋದು ಯಾಕೆ ಅಂತ ಕೇಳಿದ್ರೆ ರಾಜ್ಯದ ಇತಿಹಾಸವನ್ನೇ ತೆಗೆದು ನೋಡಿದ್ರೆ ರಾಜಕೀಯ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದ್ರೆ ಬಹಳಷ್ಟು ಟು ಉದಾಹರಣೆಗಳು ಸಿಗ್ತಾವೆ ಅಕಸ್ಮಾತ್ ಆಗಾಯ್ತೋ ಅಥವಾ ಉದ್ದೇಶಪೂರ್ವಕವಾಗಿ ಆಯ್ತೋ ಅನ್ನೋದು ಕೌಂಟೇ ಆಗಲ್ಲ ಒಂದು ಕ್ಷಣ ಮೈಮರೆತಿದ್ದಕ್ಕೆ ಅಂತಂತ ದೊಡ್ಡ ತಲೆಗಳೇ ಉರುಳಿವೆ ಅನ್ನೋದಕ್ಕೆ ರಾಜಕೀಯ ಇತಿಹಾಸದಲ್ಲಿ ಬಹಳ ಒಳ್ಳೆ ಉದಾಹರಣೆಗಳಿವೆ ನಮ್ಮ ಕಣ್ಣ ಮುಂದೆ ಅಂತ ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದೀನಿ ಯಾಕೆ ಇವತ್ತು ಸಿದ್ದರಾಮಯ್ಯನವರು ಆಡಿದ ಮಾತು ಇಷ್ಟು ದೊಡ್ಡ ಇಶ್ಯೂ ಆಗ್ತಿದೆ ಕೈಪಾಳ್ಯದಲ್ಲಿ ಮತ್ತು ಎಷ್ಟು ಕಾಸ್ಟ್ಲಿ ಆಗಬಹುದು ಚುನಾವಣೆಯಲ್ಲಿ ಅನ್ನೋದಕ್ಕೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಮೊದಲನೇದಾಗಿ 1991 ನಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಆದಂತ ಘಟನೆ ಇದು ರಾಮಕೃಷ್ಣ ಹೆಗಡೆ ಅವರು ಬಾಗಲಕೋಟೆಯಿಂದ ಸ್ಪರ್ಧೆಗೆ ಇಳಿದಿರ್ತಾರೆ ಅಲ್ಲಿ ಅವರನ್ನ ಸೋಲಿಸಬೇಕು ಅಂತ ಬಂಗಾರಪ್ಪ ಅವರು ಪಣ ತೊಟ್ಟು ಯಾರಿದ್ದಾರೆ ಫೇಮಸ್ ಇರೋರು ಅವರ ವಿರುದ್ಧ ನಿಲ್ಲುವಂತವರು ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ ಹುಡುಕಾಡಿದಾಗ ಸರ್ವೆ ನಡೆಸಿದಾಗ ಅಲ್ಲಿ ಸಿದ್ದು ನ್ಯಾಮೇಗೌಡರ ಹೆಸರು ಕೇಳಿಬರುತ್ತೆ ಬ್ಯಾರೇಜ್ ನಿರ್ಮಾಣ ಮಾಡೋ ಮೂಲಕ ಅವ್ರಿಗೆ ಒಳ್ಳೆ ಹೆಸರು ಇರುತ್ತೆ ಸಿದ್ದು ನ್ಯಾಮೇಗೌಡರಿಗೆ ಅವರನ್ನು ನಿಲ್ಲಿಸೋಣ ಒಳ್ಳೆ ಫೈಟ್ ಆದರೂ ಕೊಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಆಗುತ್ತೆ ಸಿದ್ದು ನ್ಯಾಮೇಗೌಡರನ್ನ ಕಣಕ್ಕಿಳಿಸ್ತಾರೆ ಎಲ್ಲ ರೀತಿಯ ಬಲ ತುಂಬಿ ಅವ್ರಿಗೂ ಒಪ್ಪಿಗೆ ಇರಲ್ಲ ರಾಮಕೃಷ್ಣ ಹೆಗಡೆ ಅವರಂತಹ ನಾಯಕರ ವಿರುದ್ಧ ನಾನು ಸೆಣಸಾಡೋಕೆ ಸಾಧ್ಯನಾ ಅಂತ ಅಂಜಿಕೊಂಡಿದ್ದವ್ರನ್ನ ಧೈರ್ಯ ತುಂಬಿ ನಿಲ್ಲಿಸಿರ್ತಾರೆ ಜನ ಎಲ್ಲ ಇವರು ಗೆಲ್ಲೋಕೆ ಸಾಧ್ಯನೇ ಇಲ್ಲ ಬಹಳ ದೊಡ್ಡ ಅಂತರದಲ್ಲಿ ಸೋಲು ಗ್ಯಾರಂಟಿ ಅಂತ ಮಾತಾಡ್ಕೊಳ್ತಿರ್ತಾರೆ ಅದೇ ಥರ ಭರ್ಜರಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಪ್ರಚಾರ ನಡೆಸ್ತಾ ಇರ್ತಾರೆ ಅವ್ರ ಪರವಾಗಿ ಅಲೇ ಇರುತ್ತೆ ಒಂದು ದಿನ ವೇದಿಕೆ ಕಾರ್ಯಕ್ರಮ ಪ್ರಚಾರದ ಸಭೆ ಅವ್ರಿಗೆ ಬಾಯಾರಿಕೆ ಆಗುತ್ತೆ ನೀರು ಬೇಕು ಅಂತ ಸನ್ನೆ ಮಾಡ್ತಾರೆ ಆಗ ಅಲ್ಲೇ ಇದ್ದ ಕಾರ್ಯಕರ್ತ ಅಭಿಮಾನದಿಂದ ಓಡೋಡು ಒಂದು ಗ್ಲಾಸ್ ನೀರು ತಗೊಂಡು ಬಂದೇ ಬಿಡ್ತಾನೆ ಆದರೆ ಆ ನೀರಿನ ಕಡೆ ಅನುಮಾನದಿಂದ ನೋಡಿ ತನ್ನ ಪಿ ಎ ಕಡೆಗೆ ತಿರುಗಿದಾಗ ಪಿ ಎ ತಕ್ಷಣ ಬಿಸಿ ನೀರಿನ ಬಾಟ್ಲ್ ತೆಗೆದು ಕೊಡ್ತಾನೆ ಕುಡಿತಾರೆ ರಾಮಕೃಷ್ಣ ಹೆಗಡೆ ಅವರು ಗಂಟ್ಲು ನೋವು ಬೇರೆ ಇತ್ತಂತೆ ಆ ಟೈಮಲ್ಲಿ ಅವ್ರಿಗೆ ಎಲ್ಲ ಕಡೆ ಓಡಾಡಿ ಪ್ರಚಾರ ಮಾಡಿ ಸೊ ಬಿಸಿ ನೀರೇ ಬೇಕು ಅಂತ ಬಹುಶಃ ಪಿ ಎ ಕಡೆ ನೋಡಿದ್ರೇನೋ ಆದರೆ ಅಲ್ಲೇ ಸಭೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ನಮ್ಮೂರಿನ ನೀರು ಕುಡಿಯೋಕೆ ಇವ್ರಿಗೆ ಕಷ್ಟ ಆಗುತ್ತೆ ಆದರೆ ನಮ್ಮ ಓಟ್ ಹಾಕಬೇಕು ಅಂತ ಕೂಗ್ಬಿಡ್ತಾರೆ ನಮ್ಮ ನೀರು ಬೇಡ ಓಟ್ ಹಾಕ್ಕೊಡ್ಬೇಕು ಅಂತ ಅದೊಂದು ಕೂಗು ಯಾವ ಥರ ಇಡೀ ಕ್ಷೇತ್ರದಲ್ಲಿ ಓಡಾಡ್ಬಿಡುತ್ತೆ ಅಂದರೆ ಈಗ ವೈರಲ್ ಅಂತಾರಲ್ಲ ಆ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡುತ್ತೆ ಆಗ ಬಾಯಿಂದ ಬಾಯಲ್ಲೇ ಪ್ರಚಾರ ಆಗಿ ನಮ್ಮೂರು ನೀರು ಕುಡಿಯೋಕೆ ಅವರು ತಿರಸ್ಕರಿಸಿದ್ರು ಅಂಥವ್ರಿಗೆ ನಾವು ಓಟ್ ಹಾಕಬೇಕಾ ಅಂತ ಸಿಕ್ಕಾಪಟ್ಟೆ ಪ್ರಚಾರ ಆಗ್ಬಿಡುತ್ತೆ ರಾಮಕೃಷ್ಣ ಹೆಗಡೆ ಅವರು ಅಂದರೆ ಉತ್ತರ ಕರ್ನಾಟಕದಲ್ಲಿ ಐಕಾನ್ ಆಗಿರ್ತಾರೆ ಲಿಂಗಾಯತರ ಐಕಾನ್ ಬ್ರಾಹ್ಮಣರಾಗಿದ್ದರೂ ಕೂಡ ಲಿಂಗಾಯತರ ಸರ್ವೋಚ್ಚ ನಾಯಕನಾಗಿದ್ದಂಥ ಟೈಮ್ ಅದು ಅಂಥ ಟೈಮಲ್ಲಿ ರಾಮಕೃಷ್ಣ ಹೆಗಡೆ ಅವರ ವಿರುದ್ಧ ಇದೊಂದು ನೀರಿನ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬತ್ತೆ ಇಡೀ ಜಿಲ್ಲೆ ತುಂಬ ಅದೇ ಸುದ್ದಿ ಆ ಟೈಮಲ್ಲಿ ಸಿದ್ದು ನ್ಯಾಮೇಗೌಡರು ಗೆಲ್ತಾರೆ ಅವರೆದುರು ರಾಮಕೃಷ್ಣ ಹೆಗಡೆ ಅವರು ಮುಗ್ಗರಿಸ್ತಾರೆ ಒಂದು ಗ್ಲಾಸ್ ನೀರಿನ ವಿಚಾರ ಒಂದು ಕ್ಷಣ ಮೈಮರೆತಿದ್ದಕ್ಕೆ ಏನೇನೆಲ್ಲ ಆಯಿತು ಅಂತ ಹಾಗೆ ತುಂಬ ಹಿಂದಿಂದ ಬೇಡ ಈಗ ಸದ್ಯದ್ದೇ ತಗೋಣ 2019 ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ಇಂಡಿಯಾದಲ್ಲಿ ಸದ್ದು ಮಾಡಿದ್ದಂತಹ ಚುನಾವಣಾ ಕಣ ಅಲ್ಲಿ ಆರಾಮಾಗಿ ನಿಖಿಲ್ ಗೆದ್ದು ಬರ್ತಾರೆ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದ ಟೈಮು ಎಲ್ಲ ಜೆ ಡಿ ಎಸ್ ಎಮ್ ಎಲ್ ಎಗಳಿದ್ದ ಟೈಮು ಸುಮಲತಾ ಅವರು ಏನು ಮಾಡೋಕ್ಕಾಗಬಹುದು ಅನ್ನೋ ಒಂದು ಟಾಕ್ ಇತ್ತು ಆರಂಭದಲ್ಲಿ ಆದರೆ ಯಾವಾಗ ಎಚ್ ಡಿ ರೇವಣ್ಣ ಅವರು ಬಂದು ಗಂಡ ಸತ್ತು 4 ದಿನ ಆಗಿಲ್ಲ ರಾಜಕೀಯ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಮಾತಾಡಿ ಹೋಗ್ತಾರೋ ಅದು ಒಂದು ಮಾತು ಸಾಕಾಯಿತು ಸಿಕ್ಕಾಪಟ್ಟೆ ಕ್ರೌರ್ಯ ಕಾಣುತ್ತೆ ಮಂಡ್ಯದ ಜನಕ್ಕೆ ರೇವಣ್ಣ ಅವರ ಮಾತಲ್ಲಿ ಈ ರೀತಿ ದುಃಖದಲ್ಲಿರೋರ ಬಗ್ಗೆ ಮಾತಾಡ್ತಾರಲ್ವಾ ಅನ್ನುವಂಥ ಒಂದು ಅನುಕಂಪ ಇಡೀ ಜಿಲ್ಲೆಯಲ್ಲಿ
ಸುಮಲತಾ ಅವರ ಪರ ಮತವಾಗಿ ಕನ್ವರ್ಟ್ ಆಯಿತು. ಬೇರೆ ಬೇರೆ ಫ್ಯಾಕ್ಟರ್ಸು ಇವೆ ಇಲ್ಲ ಅಂತಲ್ಲ, ಆದರೆ ಇದೊಂದು ಘಟನೆ ಸುಮಲತಾ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಆಯಿತು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಇದೆಲ್ಲ ಯಾಕೆ, ಖುದ್ದು ಸಿದ್ದರಾಮಯ್ಯನವ್ರಿಗೆ ಇದರ ಅನುಭವ ಇದೆ. ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಅವ್ರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಚುನಾವಣೆ ಇದೆಯಲ್ಲ 2006 ಸಂದರ್ಭದಲ್ಲಿ ಜೆ ಡಿ ಎಸ್ನಿಂದ ಹೊರಹಾಕಿದಾಗ ಅವರು ತೊಡೆ ತಟ್ಟಿರ್ತಾರೆ ಜೆ ಡಿ ಎಸ್ನ ವಿರುದ್ಧ. ಆ ಟೈಮಲ್ಲಿ ಇಡೀ ಸರ್ಕಾರಕ್ಕೆ ಸರ್ಕಾರನೇ ಮೈತ್ರಿ ಸರ್ಕಾರ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಏನಿರುತ್ತೆ, ಸಿದ್ದರಾಮಯ್ಯನವರ ವಿರುದ್ಧ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುತ್ತೆ. ಆಲ್ಮೋಸ್ಟ್ ಸಿದ್ದರಾಮಯ್ಯನವರ ಸೋಲು ಖಚಿತ ಅನ್ನುವಂತಹ ಅಭಿಪ್ರಾಯ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗಿ, ಚುನಾವಣೆಗೆ ಇನ್ನೇನು ಒಂದು ದಿನ ಬಾಕಿ ಇದೆ ಅನ್ನೋ ಟೈಮಲ್ಲಿ ಎಲ್ಲ ಲೆಕ್ಕಾಚಾರ ಉಲ್ಟಾಗುತ್ತೆ. ಅದಕ್ಕೆ ಕಾರಣ ಜೆ ಡಿ ಎಸ್ನವರು ಮಾಧ್ಯಮದ ಕ್ಯಾಮ್ರಾ ಮುಂದೆ ನಡೆಸಿದಂಥ ವರ್ತನೆ, ಅದು ಇಡೀ ರಾಜ್ಯದ ತುಂಬ ಸುದ್ದಿಯಾಗಿ ಆ ಕೊನೆ ಕ್ಷಣದಲ್ಲಿ, ಕೊನೆ ಒಂದು ದಿನ ಬಾಕಿ ಇರುವಾಗ ಸಿದ್ದರಾಮಯ್ಯನವರ ಪರ ಅಲೆ ಏಳುತ್ತೆ. ಮತ್ತು ಅದರ ಪರಿಣಾಮ ನೆಕ್ ಟು ನೆಕ್ ಫೈಟ್ ಆಗಿ 200 ಚಿಲ್ಲರೆ ಓಟಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬರ್ತಾರೆ. ಈ ಥರ ಒಂದೇ ಒಂದು ಕ್ಷಣ ರಾಜಕಾರಣಿಗಳು ಮೈ ಮರೆತಿದ್ರಿಂದ, ಹೇಳಿಕೆ ಕೊಟ್ಟಿದ್ದರಿಂದ, ಅವರು ವರ್ತನೆಯಿಂದ ರಾಜಕೀಯ ಚಿತ್ರಣವೇ ಬದಲಾಗಿರುವುದು, ದೊಡ್ಡ ದೊಡ್ಡ ತಲೆಗಳೇ ಉರುಳಿರುವಂತಹ ಬಹಳ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದ್ದಾವೆ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದಾಗ. ಸೊ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ, ಶ್ರೀಗಳ ಶಿರವಸ್ತ್ರದ ವಿಚಾರದಲ್ಲಿ ಅವರು ಆಡಿರೋ ಮಾತು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಮತ್ತು ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಇದು ತುಂಬ ಕಾಸ್ಟ್ಲಿ ಆಗಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಆಲ್ರೆಡಿ ಬಿ ಜೆ ಪಿ ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿರುವಾಗ, ಒಂದಾದ ಮೇಲೆ ಒಂದು ಅಸ್ತ್ರಗಳನ್ನು ಪ್ರಯೋಗಿಸ್ತಿರುವಾಗ ನಾವು ಮತ್ತಷ್ಟು ಸಮಸ್ಯೆ ಮಾಡ್ಕೊಂಡ್ಬಿಟ್ರೆ, ಅವ್ರ ಕೈಗೆ ನಾವೇ ಸ್ಟ್ರಾಂಗ್ ಆಗಿರುವಂಥ ಒಂದು ವೆಪನ್ ಕೊಟ್ಬಿಟ್ರೆ ಇನ್ನೇನಾಗತ್ತೆ ಅನ್ನೋದು ಈಗ ಕೈಪಾಳ್ಯದ ಆತಂಕ. ಅದೇ ಕಾರಣಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಏಕಾಂಗಿಯಾಗಿರುವುದು ಹಿಜಾಬ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.